ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟ್ಯುಟೋರಿಯಲ್ಸ್ ಈ ವಿಡಿಯೋದಲ್ಲಿ ನಾನು ಎನ್ ಸಿ ಎಫ್ ಟೂ ಥೌಸಂಡ್ ಫೈವ್ ಮೇಲೆ ಬರುವಂತಹ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ ಇದರೊಂದು ಹೇಳ್ತಾ ನಾನು ಇವಾಗ ಎನ್ ಸಿ ಎಫ್ ಟೂ ಥೌಸಂಡ್ ಫೈವ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ ಕ್ವಶನ್ ಎಕ್ಸ್ಪ್ಯಾಂಡ್ ಎನ್ ಸಿ ಎಫ್ ಟು ಥೌಸಂಡ್ ಫೈವ್ ಏನಪ್ಪ ಇದು ಇಷ್ಟು ಸಿಂಪಲ್ ಆಗಿರೋ ಕ್ವಶನ್ ಅಂತ ಅಂದರೆ ಬಿಕಾಸ್ ನಾವು ಇದರಲ್ಲಿ ಎಲ್ಲ ಕಾನ್ಸೆಪ್ಟನ್ನು ಇನ್ಕ್ಲೂಡ್ ಮಾಡ್ಕೊಂಡಿರೋ ಕಾರಣ ಎನ್ ಸಿ ಎಫ್ ಟು ತೌಸಂಡ್ ಫೈವಲ್ಲಿ ಬರುವಂತಹ ಕ್ವಶನ್ಸ್ ಎಲ್ಲವೂ ಸಹಿತ ಇದರಲ್ಲಿದೆ ಆ ಕಾರಣದಿಂದಾಗಿ ನಾವು ಇದನ್ನು ಸಿಂಪಲ್ ಆಗಿರೋದ್ರಿಂದ ಎಲ್ಲದನ್ನೂ ಸಹಿತ ಕವರ್ ಮಾಡ್ತಾ ಇದ್ದೀವಿ ಈಸಿಯಾಗಿ ಗೆಸ್ ಮಾಡಬಹುದಲ್ವಾ ಆಪ್ಷನ್ ಒನ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಟು ಥೌಸಂಡ್ ಫೈವ್ ಈಸ್ ದ ಕರೆಕ್ಟ್ ಆನ್ಸರ್ ಕಾಮನ್ ಸೋರ್ಸ್ ಆಫ್ ಫಿಸಿಕಲ್ ಡಿಸ್ಕಂಫರ್ಟ್ ಫಾರ್ ದ ಚಿಲ್ಡ್ರನ್ ಈಸ್ ಫಿಸಿಕಲ್ ಡಿಸ್ಕಂಫರ್ಟ್ ಯಾವ ರೀತಿಯಾಗಿ ಆಗುತ್ತೆ ಮಕ್ಕಳಿಗೆ ಲಾಂಗ್ ವೇ ಟು ದ ಸ್ಕೂಲ ಅಂದರೆ ತುಂಬ ದೂರ ನಡ್ಕೊಂಡು ಹೋಗಬೇಕಾಗುತ್ತಾ ಕಾರ್ಪೊರಲ್ ಪನಿಷ್ಮೆಂಟಾ ಅಫ್ಕೋರ್ಸ್ ಹೆವಿ ಸ್ಕೂಲ್ ಬ್ಯಾಗ್ಸಾ ಹೌದು ಜೊತೆಗೆ ಇಲ್ಲಿ ಆಲ್ ದೋ ಅನ್ನೋ ಆಪ್ಷನು ಸಹಿತ ಇದೆ ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಇವೆಲ್ಲವೂ ಸಹಿತ ಏನಾಗುತ್ತೆ ಈ ಎನ್ ಸಿ ಎಫ್ ಟೂ ತೌಸಂಡ್ ಫೈವಿಂದ ಇದೆಲ್ಲ ತೆಗೀತಾರೆ ಈಗ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಸಪೋರ್ಟ್ ಮಾಡೋದು ಯಾವುದಕ್ಕೆ ಜಾಯ್ಫುಲ್ ಲರ್ನಿಂಗಿಗೆ ಹಾಗೆ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ಗೋಸ್ಕರ ಸಪೋರ್ಟ್ ಮಾಡುವಂಥದ್ದು ಹಾಗ ಅದಕ್ಕೋಸ್ಕರ ಅದರ ಒಂದು ಇಂಪ್ಯಾಕ್ಟ್ ಅಥವಾ ಅದರ ಒಂದು ರೆಕಮೆಂಡೇಶನ್ ಯಾವುದಾಗಿರುತ್ತೆ ಇವುಗಳೇನಿದೆಯಲ್ಲ ಇವುಗಳೆಲ್ಲವನ್ನು ಸಹಿತ ನಿರ್ಮೂಲನೆ ಮಾಡೋದು ನೆಕ್ಸ್ಟ್ ಕ್ವಶನ್ ಟೀಚರ್ ಆ್ಯಸ್ ಪರ್ ಎನ್ ಸಿ ಎಫ್ ಟು ಫೈವ್ ಎನ್ ಸಿ ಎಫ್ ಟು ಥೌಸಂಡ್ ಫೈವ್ ಹೇಳೋ ರೀತಿಯಲ್ಲಿ ಟೀಚರ್ ಯಾವ ರೀತಿಯಾಗಿರಬೇಕು ಬಾಸ್ ರೀತಿಯಲ್ಲ ಅಂದರೆ ಅಥಾರಿಟೇಟಿವ್ ಆಗಿರಬೇಕಾ ಅಥವಾ ಲೀಡರ್ ರೀತಿಯಿಲ್ಲ ಮತ್ತು ಲೀಡರ್ ಅಂತ ಹೇಳಿ ಬಂದಾಗ ಮತ್ತೆ ಅದರಲ್ಲಿ ನಾವು ಅಥಾರಿಟೇಟಿವ್ ಜೊತೆಗೆ ಮತ್ತು ಡೆಮಾಕ್ರೆಟಿಕ್ ಲೀಡರ್ ಅಂತ ಹೇಳಿ ನೋಡ್ತೀವಿ ಇಲ್ಲಿ ಲೀಡರ್ ಆಗಿರ್ಬೋದಾ ಅಥವಾ ಫೆಸಿಲಿಟೇಟರ್ ಆಗಿರ್ಬೋದಾ ಅಥವಾ ಆಲ್ ದ ಎಬೋ ಆಲ್ ಎಬೋ ಅಂತಂದರೆ ಎಲ್ಲ ಒಂದು ಫಂಕ್ಷನ್ಸ್ಗಳನ್ನು ಟೀಚರ್ಸ್ ನಿರ್ವಹಿಸಬೇಕಾಗುತ್ತೆ ಅಂತಾನ ಅಂತ ಕೇಳ್ತಾ ಇದ್ದಾರೆ ಆದರೆ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಹೇಳೋದೇನು ಅಂತಂದರೆ ಟೀಚರ್ ಮಸ್ಟ್ ಬಿ ಎ ಫೆಸಿಲಿಟೇಟರ್ ಅಂತ ಹೇಳ್ತೀವಿ ಇನ್ನ ಚೈಲ್ಡ್ ಸೆಂಟರ್ಡ್ ಎಜುಕೇಷನಲ್ಲಿ ಫೆಸಿಲಿಟೇಟರ್ ಅಂತಂದ್ರೇನು ಟೀಚರ್ ಏನಾಗಿರಬೇಕು ಅಂತಂದರೆ ಸಿಚುಯೇಷನ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕು ಆ ಲರ್ನಿಂಗ್ ಸಿಚುಯೇಷನ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಮಗು ತನ್ನಿಗೆ ತಾನೇ ಅವನು ಕಲಿತಾನೆ ಆ ಸಿಚುಯೇಷನ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕಾಗಿರೋ ಕೆಲಸ ಯಾರ್ದು ಟೀಚರ್ಸ್ದು ಸೊ ನೆಕ್ಸ್ಟ್ ಮುಂದೆ ಬರುತ್ತೆ ಅಂತ ಎಲ್ಲ ಹೇಳ್ತಾ ಇದ್ದೀವಿ ಟೀಚರ್ ಅನ್ನೋ ಪದನ ತೆಗೆದುಬಿಟ್ಟು ಫೆಸಿಲಿಟೇಟರ್ ಅಂತ ಹೇಳಿ ಯೂಸ್ ಮಾಡಬಹುದು ಅಂಥೇಳಿ ಅಫ್ಕೋರ್ಸ್ ಇದು ಅದಕ್ಕೇನು ತುಂಬ ದಿನ ತಗೊಳ್ಳೋದೇ ಇಲ್ಲ ಮುಂದೆ ಬರುವಂತಹ ಚಾನ್ಸಸ್ ತುಂಬಾ ಇದೆ ಟೀಚರ್ ಅಂತ ಹೇಳೋದ್ರ ಬದಲು ಫೆಸಿಲಿಟೇಟರ್ ಗೊತ್ತಾಗ್ತಿದೆಯಾ ಸೊ ನೆಕ್ಸ್ಟ್ ದ ಏಮ್ ಆಫ್ ಟೀಚಿಂಗ್ ಇಂಗ್ಲೀಷ್ ಆ್ಯಸ್ ಪರ್ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಈಸ್ ದ ಕ್ರಿಯೇಷನ್ ಆಫ್ ಹೇಗಿರಬೇಕು ಇಂಗ್ಲೀಷ್ ಕಲಿಸುವಂತಹ ಗುರಿ ಯಾವುದಾಗಿರಬೇಕು ಬೈಲಿಂಗ್ವೆಲಿಸಮಾ ಅಥವಾ ಮಲ್ಟಿಲಿಂಗ್ವೆಲಿಸಮ ಇಂಗ್ಲೀಷ್ ಓನ್ಲಿನ ನನ್ ಆಫ್ ದ ಎಬೋನಾ ಕೋರ್ಸ್ ಆ್ಯನ್ಸರ್ ಇಲ್ಲಿ ಮಲ್ಟಿಲಿಂಗ್ವೆಲಿಸಮ್ ನಾಟ್ ಇಂಗ್ಲೀಷ್ ಓನ್ಲಿ ಸವರಲ್ ಸ್ಟಡೀಸ್ ಹ್ಯಾವ್ ಶೋನ್ ದಟ್ ಬೈಲಿಂಗ್ವಲ್ ಪ್ರೊಫಿಷಿಯನ್ಸಿ ರೈಸ್ ದ ಲೆವೆಲ್ ಆಫ್ ಯಾವುದನ್ನು ಹೆಚ್ಚಿಸುತ್ತೆ ಈಗ ನಮಗೆ ಎರಡೆರಡು ಲ್ಯಾಂಗ್ವೇಜಸ್ಗಳು ಗೊತ್ತಿತ್ತು ಅಂದರೆ ಈಗ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿರಲ್ವಾ ಇದರಿಂದ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಕಾಗ್ನಿಟಿವ್ ಗ್ರೋತ್ ಆಗುತ್ತಾ ಕೋರ್ಸ್ ಸೋಷಿಯಲ್ ಟಾಲರೆನ್ಸ್ ಹೌದು ಯಾಕಂದರೆ ಸೋಷಿಯಲ್ ರೂಲ್ಸ್ಗಳನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಡೈವರ್ಸಿಫೈಡ್ ಥಿಂಕಿಂಗ್ ಡೈವರ್ಸಿಫೈಡ್ ಥಿಂಕಿಂಗ್ ಅಂತ ಅಂದರೆ ಒಂದೇ ಒಂದು ಪ್ರಾಬ್ಲಮ್ಗೆ ಡಿಫ್ರೆಂಟ್ ಸೊಲ್ಯೂಷನ್ಸ್ಗಳನ್ನು ಫೈಂಡ್ ಔಟ್ ಮಾಡೋದು ಗೊತ್ತಾಗ್ತಿದೆ ಅದು ಅದನ್ನೆಲ್ಲವೂ ಸಹಿತ ನಾವು ಬೈಲಿಂಗ್ ವೆಲ್ ಪ್ರೊಫಿಷಿಯನ್ಸಿಲಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸೊ ಇಲ್ಲಿ ಆ್ಯನ್ಸರ್

ಇಲ್ಲಿ ಆನ್ಸರ್ ಎನ್ ಪಿ ಇ ನೈನ್ಟೀನ್ ಏಯ್ಟಿ ಸಿಕ್ಸ್ ಟು ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಹೇಳೋ ರೀತಿಯಲ್ಲಿ ಯಾವ ರೀತಿಯಾಗಿರಬೇಕು ಏನು ಇದೆಲ್ಲ ಮುಂದೆ ನೋಡೋಣ ಮೀಡಿಯಾ ಆ್ಯಂಡ್ ಎಜುಕೇಷ್ನಲ್ ಟೆಕ್ನಾಲಜೀಸ್ ಆರ್ ಸಿಗ್ನಿಫಿಕೆಂಟ್ ಅದು ತುಂಬ ಯೂಸ್ ಇದೆ ಬಟ್ ದ ಟೀಚರ್ ರಿಮೈನ್ಸ್ ಸೆಂಟ್ರಲ್ ಟೀಚರ್ ಮುಖ್ಯ ಇರಲೇಬೇಕು ಸೆಂಟ್ರಲ್ ಅಂತ ಅಂದರೆ ಅಲ್ಲಿ ಮೇಯ್ನ್ ಅಂತ ಹೇಳಿ ಮೀಡಿಯಾ ಆ್ಯಂಡ್ ಎಜುಕೇಷ್ನಲ್ ಟೆಕ್ನಾಲಜೀಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಟೀಚರ್ ಸಾಧ್ಯನೇ ಇಲ್ಲ ಟೀಚರ್ಸ್ ಆರ್ ನಾಟ್ ರಿಕ್ವೈರ್ಡ್ ಇನ್ ದ ಸ್ಕೂಲ್ಸ್ ನೆಕ್ಸ್ಟ್ ಬೋತ್ ಬಿ ಆ್ಯಂಡ್ ಸಿ ಬಿ ಸಿ ಡಿ ಇ ಆಪ್ಷನನ್ನು ನೋಡಿದಾಗ ನಾವು ಈಸಿಯಾಗಿ ಹೇಳ್ಬೋದು ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಮೀಡಿಯಾ ಮತ್ತು ಎಜುಕೇಶ್ನಲ್ ಟೆಕ್ನಾಲಜಿ ಅವಶ್ಯಕತೆ ಇದೆ ಆದರೆ ಅಲ್ಲಿ ಟೀಚರ್ನ ಒಂದು ರೋಲ್ ಬೇಕೇ ಬೇಕು ಹೆಚ್ಚು ಕಡಿಮೆನ ಅದ ನಂತರ ಆದರೆ ಇಲ್ಲಿ ಕ್ವಶನ್ ಕೇಳಿರೋದು ಇಲ್ಲಿ ಹೇಳಿರೋದೇನೋ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಪ್ರಕಾರ ಹೇಗಿರಬೇಕು ಅಂತ ಹೇಳಿ ಗೊತ್ತಾಗ್ತಿದೆ ಅಲ್ಲಿ ಟೀಚರ್ನ ಅವಶ್ಯಕತೆ ಇದೆ ಟೀಚರ್ ಇಲ್ದೇನೆ ಮಕ್ಕಳು ಹೇಗೆ ಸಾಧ್ಯ ಆಗುತ್ತೆ ಗುರುಗಳಿಲ್ದೇನೆ ಶಿಷ್ಯ ಹೇಗೆ ಕಲಿತಾನೆ ತಪ್ಪಲ್ವಾ ಸೊ ಅಲ್ಲಿಗೆ ಟೀಚರ್ನ ಒಂದು ರೋಲ್ ಇರಲೇಬೇಕಾಗುತ್ತೆ ಎನ್ ಸಿ ಎಫ್ ಸೇಸ್ ದಟ್ ಚಿಲ್ಡ್ರನ್ ಡೋಂಟ್ ಫೇಲ್ ದ ಇಂಡಿಕೇಟ್ ದ ಫೇಲ್ಯೂರ್ ಆಫ್ ಸ್ಕೂಲ್ ಇಲ್ಲಿ ಎನ್ ಸಿ ಎಫ್ ಏನು ಹೇಳುತ್ತೆ ಅಂತ ಅಂದರೆ ಈಗ ಒಬ್ಬ ಮಗು ಏನಾದರೂ ಫೇಲ್ ಆದ ಅಂತ ಅಂದರೆ ಎಕ್ಸಾಮಲ್ಲಿ ಫೇಲ್ ಆದ ಅಂತ ಅಂದರೆ ಅದು ಆ್ಯಕ್ಚುಲಿ ಅವನ ಫೇಲ್ಯೂರ್ ಅಲ್ಲ ಅದು ಇಟ್ಸ್ ಆ್ಯಕ್ಚುಯಲ್ ಸ್ಕೂಲ್ ಫೇಲ್ಯೂರ್ ಅಥವಾ ಅದು ಆ್ಯಕ್ಚುಲಿ ಹೇಳ್ತೀವಿ ನಾವು ಒಂದು ಇನ್ಸ್ಟಿಟ್ಯೂಷನ್ ಫೇಲ್ಯೂರ್ ಆಗಿರ್ಬೋದು ಅಥವಾ ಸಿಸ್ಟಮ್ನ ಎಜುಕೇಷನ್ ಸಿಸ್ಟಮ್ದೇ ಫೇಲ್ಯೂರ್ ಅಂತಲೂ ಸಹಿತ ಕೆಲವೊಂದು ಕಡೆ ಕೊಟ್ಟಿದ್ದಾರೆ ಇಲ್ಲಿ ಆನ್ಸರ್ ಹಾಗಿದ್ರೆ ಸರಿನಾ ತಪ್ಪ ಅದರಲ್ಲೂ ಅಗ್ರಿ ಒಪ್ಕೋಬೋದು ಸ್ಟ್ರಾಂಗ್ಲಿ ಅಗ್ರಿನ ಅಥವಾ ಡಿಸಗ್ರಿ ಅಥವಾ ಸ್ಟ್ರಾಂಗ್ಲಿ ಡಿಸಗ್ರಿ ಯಾವುದು ಸ್ಟ್ರಾಂಗ್ ಆಗಿ ನಾವು ಅಗ್ರಿ ಮಾಡಬಹುದು ಇಟ್ಸ್ ಅ ಕರೆಕ್ಟ್ ಯಾಕಂತಂದರೆ ಅವನು ಫೇಲ್ಯೂರ್ ಆಗ್ತಿದ್ದಾನೆ ಅಂತಂದರೆ ಅವನಿಗೆ ಬೇಕಾಗಿರುವಂಥ ಒಂದು ಏನೋ ಒಂದು ಆಗಿರ್ಬೋದು ಅಥವಾ ಪ್ರಿಕಾಷನರಿ ಮೆಷರ್ಸ್ ಅಂತ ಏನು ಹೇಳ್ತೀವಲ್ವ ಆ ರೀತಿಯಾಗಿ ಅವನಿಗೆ ಎಕ್ಸಾಮ್ ಪ್ರಿಪರೇಷನ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಅವರು ಕಾರ್ಯಗಳನ್ನು ಅಥವಾ ಒಂದು ಚಟುವಟಿಕೆಗಳನ್ನು ಮಾಡಿಸ್ತೇ ಇರೋವಂಥದ್ದಾಗಿರ್ಬೋದು ಅದಕ್ಕೋಸ್ಕರ ನಾವು ಈಗ ಸ್ಟ್ರಾಂಗ್ ಆಗಿ ಅಗ್ರಿ ಮಾಡಬಹುದು ಹೂ ರೆಕಮೆಂಡೆಡ್ ದ್ಯಾಟ್ ಇನ್ ಸರ್ವಿಸ್ ಕೋರ್ಸಸ್ ಆ್ಯಂಡ್ ರೀಫ್ರೆಷರ್ ಕೋರ್ಸಸ್ ಇನ್ ಸರ್ವಿಸ್ ಅಂತ ಅಂದರೆ ಈಗ ಆಲ್ರೆಡಿ ಟೀಚರ್ಸ್ ಟೀಚಿಂಗ್ ಫೀಲ್ಡಲ್ಲಿ ಈಗ ಆಲ್ರೆಡಿ ಎಂಟರ್ ಆಗಿದ್ದಾರೆ ಅವರು ಈಗ ಕಾರ್ಯಗಳನ್ನು ನಿರ್ವಹಿಸ್ತಾ ಇರ್ತಾರೆ ರಿಫ್ರೆಷರ್ ಕೋರ್ಸಸ್ ಶುಡ್ ಬಿ ರಿಲೇಟೆಡ್ ಟು ದ ಸ್ಪೆಸಿಫಿಕ್ ನೀಡ್ಸ್ ಆಫ್ ದ ಟೀಚರ್ಸ್ ಯಾರು ಹೇಳ್ತಾರೆ ಆಚಾರ್ಯ ರಾಮಮೂರ್ತಿ ರಿವ್ಯೂ ಕಮಿಟಿನ ಎಜುಕೇಷನ್ ಕಮಿಷನ್ ಕೊಥಾರಿ ಕಮಿಟಿ ಅಥವಾ ನನ್ ಆಫ್ ದ ಯಬ ಇಲ್ಲಿ ಕರೆಕ್ಟ್ ಆನ್ಸರ್ ಆಚಾರ್ಯ ರಾಮಮೂರ್ತಿ ರವಿ ಸಾರಿ ರಿವ್ಯೂ ಕಮಿಟಿ ಇವ್ರು ಹೇಳುತ್ತಾರೆ ನೆಕ್ಸ್ಟ್ ಕ್ರಾಫ್ಟ್ ಶುಡ್ ಬಿ ಟಾಟ್ ಆ್ಯಸ್ ಈಗ ಕ್ರಾಫ್ಟ್ಗಳನ್ನು ಯಾವ ರೀತಿಯಾಗಿ ನಾವು ಇವಾಗ ಕಲಿಸ್ಬೇಕು ಅಂತ ಹೇಳ್ತಿದ್ದಾರೆ ಸಬ್ಜೆಕ್ಟಾಗಿ ಒಂದು ವಿಷಯವನ್ನಾಗಿ ನಾವು ಅದನ್ನು ತಗೊಂಡು ಹೇಳಬೇಕಾ ಅಥವಾ ಪ್ರಾಜೆಕ್ಟ್ ರೀತಿಯಲ್ಲಿ ಅಥವಾ ಕ್ಲಾಸ್ ರೂಮ್ ಎಕ್ಸಸೈಸಲ್ಲಿ ಅಥವಾ ಆಲ್ ದೋ ಇಲ್ಲಿ ಕ್ಲಾಸ್ ರೂಮ್ ಎಕ್ಸಸೈಸ್ ಇಲ್ಲಿ ಸರಿಯಾದ ಉತ್ತರ ಪ್ರಾಜೆಕ್ಟ್ ನಾವು ಯೋಜನೆಯನ್ನು ಕೊಡೋದ್ರ ಮೂಲಕ ಅಥವಾ ಹೇಳೋದ್ರ ಮೂಲಕ ಈಗ ಪ್ರಾಜೆಕ್ಟ್ ಮೆಥಡ್ನ ಸ್ಟೆಪ್ಸ್ಗಳನ್ನು ನೀವು ತಿಳ್ಕೊಂಡ್ರೆ ಅವು ಗೊತ್ತಾಗುತ್ತೆ ದ ಚೇರ್ ಪರ್ಸನ್ ಆಫ್ ದ ನ್ಯಾಷನಲ್ ಸ್ಟೀರಿಂಗ್ ಕಮಿಟಿ ವಾಸ್ ಯಾರು ಅಫ್ಕೋರ್ಸ್ ಪ್ರೊಫೆಸರ್ ಯಶ್ಪಾಲ್ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್ ಎನ್ ಸಿ ಎಫ್ ಡ್ರಾಸ್ ಅಟೆನ್ಷನ್ ಆನ್ ದ ಅಧರ್ ಕರಿಕ್ಯುಲಾರ್ ಏರಿಯಾಸ್ ಸಚ್ ಆಸ್ ಯಾವ್ದು ಯಾವುದು ಆರ್ಟ್ ಹೆರಿಟೇಜ್ ಕ್ರಾಫ್ಟ್ಸ್ ಎಜುಕೇಷನ್ ಅಂದರೆ ಇಲ್ಲಿ ನಾವು ಲ್ಯಾಂಗ್ವೇಜಸ್ಗಳು ಹೇಳ್ತೀವಿ ಮತ್ತು ಸಬ್ಜೆಕ್ಟ್ಸ್ಗಳೇನು ಹೇಳ್ತೀವಲ್ವಾ ಈಗ ಮ್ಯಾಥ್ಸ್ ಸೈನ್ಸ್ ಸೋಷಿಯಲ್ ಹಾಗೆ ಲ್ಯಾಂಗ್ವೇಜಸ್ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಇವುಗಳನ್ನು ಬಿಟ್ಟು ಮತ್ತು ಯಾವ ಒಂದು ಫೀಲ್ಡ್ಸ್ಗಳನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಂದರೆ ಕರಿಕ್ಯುಲರ್ ಏರಿಯಾಸ್ಗಳು ಇನ್ನೂ ಎಷ್ಟು ಅದರ ಸ್ಕೋಪ್ಸ್ ಎಷ್ಟಿದಾವೆ ಅಂತ ಹೇಳಿ ಆರ್ಟ್ ಆ್ಯಂಡ್ ಹೆರಿಟೇಜ್ ಕ್ರಾಫ್ಟ್ಸ್ ಎಜುಕೇಷನ್ ಹೌದು ಪೀಸ್ ಎಜುಕೇಷನ್ ಇದನ್ನು ಸಹಿತ ಒಪ್ಕೋತಾರೆ ಶಾಂತಿ ಶಿಕ್ಷಣ ಹೆಲ್ತ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಕೋರ್ಸ್ ಕರೆಕ್ಟ್ ಸೊ ಇಲ್ಲಿ ಆನ್ಸರ್ ಆಲ್ ಎಬೋ ಈಸ್ ದ ಕರೆಕ್ಟ್ ಆನ್ಸರ್ ದ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಟು ಥೌಸಂಡ್ ಫೈವ್ ಡಿರೈವ್ಸ್ ಇಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ನಿಮಗೆ ಈಗ ಈಸಿಯಾಗಿ ಆಪ್ಷನನ್ನು ಗೆಸ್ ಮಾಡಿರ್ತೀರ ಕನ್ಸ್ಟ್ರಕ್ಟಿವಿಸಮ್ ಕನ್ಸ್ಟ್ರಕ್ಟಿವಿಸಮನ್ನು ಸಪೋರ್ಟ್ ಮಾಡ್ತಾರೆ ಕನ್ಸ್ಟ್ರಕ್ಟಿವಿಸಮ್ ಅಂತ ಅಂದ್ರೇನು ಚೈಲ್ಡ್ ಮಸ್ಟ್ ಕನ್ಸ್ಟ್ರಕ್ಟ್ ಹಿಸ್ ಓನ್ ನಾಲೆಡ್ಜ್ ಅಂತ ಹೇಳಿ ಹಾಗಾದರೆ ಅವನ ಒಂದು ನಾಲೆಜ್ನ ಅವ್ನು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಅನ್ನೋದಾದರೆ ಅವನೇ ಅಲ್ಲಿ ಏನಾಗಿರಬೇಕು ಆ್ಯಕ್ಟಿವ್ ಆಗಿರಬೇಕು ಅವನು ಆ ಲರ್ನಿಂಗ್ ಸಿಚುಯೇಷನಲ್ಲಿ ಆ್ಯಕ್ಟಿವ್ ಆಗಿ ವರ್ಕ್ ಮಾಡಬೇಕು ಅಥವಾ ಅಲ್ಲಿ ಕಲಿಕೆಯನ್ನು ಅವನು ಸಂಪೂರ್ಣವಾಗಿ ಸ್ವೀಕರಿಸಬೇಕು ಗೊತ್ತಾಗ್ತಿದೆಯಾ ಸೊ ನೆಕ್ಸ್ಟ್

ಯಾಕೆ ಹೇಳಿ ಯಾವುದೇ ಒಂದು ಕಾರ್ಯವನ್ನು ಮಾಡಿದಾಗ ಅದು ಫುಲ್ಫಿಲ್ ಆಯ್ತಾ ಇಲ್ಲ ಈಗ ನಾವು ಒಂದಿಷ್ಟು ಆಬ್ಜೆಕ್ಟಿವ್ಸ್ಗಳನ್ನು ಇಟ್ಕೊಂಡಿದ್ದೀವಿ ಅಂತಂದರೆ ಅದು ಫುಲ್ಫಿಲ್ ಆಯ್ತಾ ಇಲ್ಲ ಅಂತ ಹೇಳಿ ನಮಗೆ ಗೊತ್ತಾಗೋದೇ ಯಾವಾಗ ಇವ್ಯಾಲ್ಯೂಯೇಷನ್ ಮಾಡಿದಾಗ ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಹಾಗಿದ್ರೆ ಸ್ಕೂಲ್ಗಳಲ್ಲಿ ಎನ್ ಸಿ ಎಫ್ ಹೇಳೋ ರೀತಿಯಲ್ಲಿ ಇಲ್ಲಿ ಮಾರ್ಕ್ಸನ್ನು ಕೊಡಬೇಕಾ ಗ್ರೇಡನ್ನು ಕೊಡಬೇಕಾ ಅಫ್ಕೋರ್ಸ್ ಗ್ರೇಡನ್ನು ಕೊಡಬೇಕಾಗುತ್ತೆ ಮಾರ್ಕ್ಸ್ ಬೇಡ ಅಂಥೇಳಿ ಹೇಳ್ತಾರೆ ಗ್ರೇಡ್ಸ್ ಅಂತಂದರೆ ಎ ಬಿ ಸಿ ಗೊತ್ತಿದೆಲ್ಲ ಎ ಎ ಎ ಪ್ಲಸ್ ಬಿ ಪಿ ಪ್ಲಸ್ ಇದೆಲ್ಲ ನೋಡಿರ್ತೀರಲ್ವ ಈ ರೀತಿಯಾಗಿ ಎನ್ ಸಿ ಎಫ್ ರೆಕಮೆಂಡ್ಸ್ ದ್ಯಾಟ್ ಟ್ವೆಂಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಆಫ್ ದ ಕ್ವಶನ್ಸ್ ಶುಡ್ ಬಿ ಆನ್ ಈಗ ಇವಾಲ್ಯೂಯೇಷನ್ ಮಾಡಬೇಕು ಹೌದು ಅಲ್ಲಿ ಗ್ರೇಡನ್ನು ಕೊಡಬೇಕು ಹೌದು ಆದರೆ ಕ್ವಶನ್ ಪೇಪರ್ಸ್ಗಳಲ್ಲಿ ಎಷ್ಟು ಈಗ ಇಲ್ಲಿ ಎಕ್ಸಾಂಪಲಕ್ಕೆ ತಗೊಂಡಿರೋದು ಟ್ವೆಂಟಿ ಫೈವ್ ಟು ಫಾರ್ಟಿ ಅಷ್ಟು ಕ್ವಶನ್ಸ್ ಯಾವ ರೀತಿಯಾಗಿರಬೇಕು ಶಾರ್ಟ್ ಆನ್ಸರ್ ಟೈಪ ಲಾಂಗ್ ಆನ್ಸರ್ ಟೈಪ ಒಬ್ಜೆಕ್ಟಿವ್ ಕ್ವಶನ್ ಟೈಪ ನನ್ನ ಆಫ್ತಾ ಇಬೋಣ ಮೋಸ್ಟ್ ಪ್ರಾಬಬಲ್ ನೀವು ಆಬ್ಜೆಕ್ಟಿವ್ ಕ್ವಶನ್ ಟೈಪ್ ಜೊತೆಗೆ ಶಾರ್ಟ್ ಆನ್ಸರ್ ಟೈಪ್ ಇವೆರಡಲ್ಲೂ ಕನ್ಫ್ಯೂಷನ್ ಆಗಿರುತ್ತೀರ ಅಂತೇಳಿ ನಾನು ಅನ್ಕೋತೀನಿ ಈಗ ಈಗ ಏನಾಗುತ್ತೆ ಟ್ವೆಂಟಿ ಫೈವ್ ಟು ಥರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಂತ ಹೇಳಿ ಬಂದಾಗ ದಟ್ ಒನ್ ಈಸ್ ಎ ನಾಲೆಡ್ಜ್ ಲೆವೆಲ್ಗೆ ಅಲ್ಲಿ ಏನಾಗುತ್ತೆ ಅಲ್ಲಿ ಆ ಮಕ್ಕಳು ಈಸಿಯಾಗಿ ರೆಕಗ್ನೈಸ್ ಮಾಡಬೇಕು ಅವರು ಪಾಸಿಂಗು ಆಗಿರಬೇಕು ಜೊತೆಗೆ ಮಿನಿಮಮ್ ಲೆವೆಲ್ ಅಂತ ಏನು ಹೇಳ್ತೀವಲ್ವ ಅದು ರೀಚ್ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಸೊ ಇಲ್ಲಿ ಆ್ಯನ್ಸರ್ ಯಾವುದು ಅಂತಂದರೆ ಶಾರ್ಟ್ ಆನ್ಸರ್ ಟೈಪ್ ಆಗಿರುತ್ತೆ ಈಗ ಎಮ್ ಸಿ ಕ್ಯೂಗಳಲ್ಲಿ ಏನಾಗಿರುತ್ತೆ ಅಂದರೆ ಅಲ್ಲಿ ರೆಕಗ್ನಿಷನ್ ಅಷ್ಟೇ ಆಗಿರುತ್ತೆ ಸೊ ಅದಕ್ಕೋಸ್ಕರ ಶಾರ್ಟ್ ಟೈಪ್ ಆ್ಯನ್ಸರನ್ನು ಇಲ್ಲಿ ಓಕೆ ಕೊಡ್ತಾರೆ ಇಲ್ಲಿ ಟ್ವೆಂಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಇದು ಸಹಿತ ಗೊತ್ತಿರಲಿ ಈಗ ಟ್ವೆಂಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಯಾವುದಕ್ಕೆ ಕೊಟ್ಟಿದ್ದಾರೆ ಶಾರ್ಟ್ ಟೈಪ್ ಶಾರ್ಟ್ ಟೈಪ್ಗೆ ಎಷ್ಟು ಕೊಟ್ಟಿದ್ದರೂ ಟ್ವೆಂಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಇದು ಗೊತ್ತಿರಲಿ ದ ಪರ್ಪಸ್ ಆಫ್ ನ್ಯೂ ಎಜುಕೇಷನ್ ಪಾಲಿಸಿ ಎನ್ ಇ ಪಿ ಎನ್ ಪಿ ಇ ಇದರ ಒಂದು ಪರ್ಪಸ್ ಏನಾಗಿತ್ತು ಉದ್ದೇಶ ಏನಾಗಿತ್ತು ಟು ಪ್ರೊವೈಡ್ ಈಕ್ವಲ್ ಆಪರ್ಚುನಿಟಿ ಆಫ್ ಆಲ್ ಆಫ್ ಎಜುಕೇಷನ್ ಟು ಆಲ್ ಟು ಇಂಪ್ರೂವ್ ದ ಹೋಲ್ ಎಜುಕೇಷನ್ ಸಿಸ್ಟಮ್ ಟು ಲಿಂಕ್ ದ ಎಜುಕೇಷನ್ ವಿತ್ ಎಂಪ್ಲಾಯ್ಮೆಂಟ್ ಟು ಡೀಲಿಂಗ್ ದ ಡಿಗ್ರೀಸ್ ವಿತ್ ಎಜುಕೇಷನ್ ಇಲ್ಲಿ ಆನ್ಸರ್ ನೀವು ಈಸಿಯಾಗಿ ಗೆಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಆಪ್ಷನ್ ಎ ಈಸ್ ದ ಕರೆಕ್ಟ್ ಎನ್ ಸಿ ಎಫ್ ಟೂ ಥೌಸಂಡ್ ಫೈವ್ ಫೋಕಸಸ್ ಆನ್ ಯಾವುದ್ರ ಮೇಲೆ ಅದು ಫೋಕಸ್ ಮಾಡುತ್ತೆ ಡೂಯಿಂಗ್ ಅಂದರೆ ಮಕ್ಕಳಲ್ಲಿ ಮಾಡಿ ಕಲಿಯೋದಕ್ಕೆ ಫೋಕಸ್ ಮಾಡುತ್ತಾ ಅಥವಾ ರೋಟ್ ಲರ್ನಿಂಗೀಗ ರೋಟ್ ಲರ್ನಿಂಗ್ ಅಂತ ಅಂದರೆ ಈಗ ನಾನು ಏನು ಹೇಳ್ತೀವಲ್ವ ಗಟ್ಟು ಹೊಡೆಯೋದು ಇದು ಇದಕ್ಕೆ ಹೆಚ್ಚು ಫೋಕಸನ್ನು ಕೊಡುತ್ತಾ ಅಥವಾ ಪ್ರಾಬ್ಲಮ್ ಸಾಲ್ವಿಂಗೀಗ ಅಥವಾ ಆಲ್ ಎಲ್ಲದಕ್ಕೂ ಅಂದರೆ ಎಲ್ಲದೂ ಇರಬೇಕಾ ಅಂತ ಹೇಳಿ ಅಫ್ಕೋರ್ಸ್ ನೀವು ಗೆಸ್ ಮಾಡಿರ್ತೀರ ಡೂಯಿಂಗಿಗೆ ನಾಟ್ ರೋಟ್ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಆಲ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳಿ ಬಂದರೆ ಡೂಯಿಂಗ್ ಲ ಯು ಲರ್ನ್ ವಿತ್ ಡೂಯಿಂಗ್ ಅಂತ ಹೇಳ್ತೀವರು ಅದರ ಒಂದು ಪಾರ್ಟೇ ಅದಾಗಿರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಸಹಿತ ಅದರ ಒಂದು ಪಾರ್ಟ್ ಅಲ್ವಾ ಸೊ ಇಲ್ಲಿ ಡೂಯಿಂಗ್ ಈಸ್ ದ ಕರೆಕ್ಟ್ ಆನ್ಸರ್ ಡೂಯಿಂಗ್ ಇಲ್ಲಿ ಮಾಡುತ್ತಿದೆ ಅಂತ ಹೇಳಿದೆ ಅಂದರೆ ಇಲ್ಲಿ ಕಂಪ್ಲೀಟ್ ಅನ್ಸೋದಿಲ್ಲ ಆ್ಯಕ್ಚುಲಿ ಈ ಒಂದು ಆಪ್ಷನ್ಸ್ಗಳು ನಾವು ಹೇಳ್ಬೋದು ಆದರೆ ಗೆಸ್ಟ್ ಮಾಡ್ಬೋದಲ್ವಾ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ಬಿಗಿನ್ಸ್ ವಿತ್ ದ ಎ ಸಿ ಆಫ್ ರವೀಂದ್ರನಾಥ್ ಠಾಗೋರ್ ಈ ಒಂದು ಕ್ವಶನ್ ಸಹಿತ ನೀವು ಗೊತ್ತಿರಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರವೀಂದ್ರನಾಥ್ ಟಾಗೋರ್ ಅವರ ಒಂದು ಎಲ್ಲಿ ಈಗ ಯಾವ ಥರ ಇದೆ ಇಲ್ಲಿ ಯಾವ ಒಂದು ಎಸ್ ಎ ನೇಮ್ ನಿಮಗೆ ಗೊತ್ತಿರಲಿ ಇಲ್ಲಿ ಎನ್ ಸಿ ಎಫ್ ಟು ಥೌಸಂಡ್ ಫೈವ್ ಬಿಗಿನ್ಸ್ ವಿತ್ ದ ಎಸ್ ಎ ಆಫ್ ರವೀಂದ್ರನಾಥ್ ಟಾಗೋರ್ ಯಾವ ಒಂದು ಎಸ್ ಎ ಅದು ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ ಸಿವಿಲೈಸೇಷನ್ ಆ್ಯಂಡ್ ಲಾನ್ನ ಸಿವಿಲೈಝೇಷನ್ ಆ್ಯಂಡ್ ಪ್ರೋಗ್ರೆಸ್ ಸಿವಿಲೈಸೇಷನ್ ಆ್ಯಂಡ್ ಸ್ಟಡಿ ಆಫ್ ಚೈಲ್ಡ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಗೊತ್ತಾಗ್ತಿದೆಯಾ ಸಿವಿಲೈಸೇಷನ್ ಆ್ಯಂಡ್ ಪ್ರೋಗ್ರೆಸ್ ಈ ಒಂದು ಎಸ್ ಎಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಈಸ್ ದ ಈಸ್ ಆಫ್ ದ ಒಪಿನಿಯನ್ ದಟ್ ಟೆಕ್ಸ್ಟ್ ಬುಕ್ ಶುಡ್ ಬಿ ಸೀನ್ ಆ್ಯಸ್ ಎ ಮೀಡಿಯಮ್ ಯಾವ ಯಾವುದಕ್ಕೆ ಯಾವುದಕ್ಕೆ ಇದು ಮೀಡಿಯಮ್ ಆಗಿ ಮಾಧ್ಯಮವಾಗಿ ಇದು ಕೆಲಸ ಮಾಡಬೇಕು ಟು ಇನ್ಕಲ್ಕೇಟ್ ದ ಆಕ್ಸೆಪ್ಟ್ ವ್ಯಾಲ್ಯೂಸ್ ಆಫ್ ಸೊಸೈಟಿ ಸೊಸೈಟಿಯಲ್ಲಿ ಇರುವಂತಹ ವ್ಯಾಲ್ಯೂಸ್ಗಳನ್ನು ಈ ಟೆಕ್ಸ್ಟ್ ಬುಕ್ ಮೂಲಕ ಬೆಳೆಸೋದಕ್ಕೆ ನಾವು ಯೂಸ್ ಮಾಡಬೇಕಾ ಟು ಟ್ರಾನ್ಸಾಕ್ಟ್ ದ ಇನ್ಫಾರ್ಮೇಷನ್ ಅಕ್ಸೆಪ್ಟೆಡ್ ಬೈ ದ ಡಾಮಿನೆಂಟ್ ಕ್ಲಾಸ್ ಜಸ್ಟ್ ಇನ್ಫಾರ್ಮೇಷನ್ ಟ್ರಾನ್ಸಾಕ್ಟ್ ಮಾಡೋದಕ್ಕೋಸ್ಕರನ ಟು ಪಾಸ್ ದ ಎಕ್ಸಾಮಿನೇಷನ್ ಟು ಫರ್ದರ್ ಎನ್ಕ್ವೈರಿ ಎನ್ ಸಿ ಎಫ್ ಹೇಳೋದೇನೆ ಏನು ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಟು ಇನ್ಕಲ್ಕೇಟ್ ದ ಆಕ್ಸೆಪ್ಟ್ ವ್ಯಾಲ್ಯೂಸ್ ಆಫ್ ದ ಸೊಸೈಟಿ ಮೇಜರ್ ಶಿಫ್ಟ್ ಇನ್ ಎಜುಕೇಷನ್ ಈಸ್ ಫ್ರಮ್ ಟೀಚರ್ ಸೆಂಟ್ರಿಕ್ ಟು ಯಾವುದಕ್ಕೆ ಲರ್ನ ಸೆಂಟ್ರಿಕ್ ಪೇರೆಂಟ್ಸ್ ಸೆಂಟ್ರಿಕ್ ಮ್ಯಾನೇಜ್ಮೆಂಟ್ ಸೆಂಟ್ರಿಕ್ ಅಥವಾ ಆಲ್ ದ ಎಬೋ ಕಲಿಯುವವರ ಕೇಂದ್ರಿತವಾಗಿ ಮಗು ಕೇಂದ್ರಿತ ಶಿಕ್ಷಣಕ್ಕೆ ಇದು ಟ್ರಾನ್ಸ್ಫರ್ ಆಯಿತು ಶಿಫ್ಟ್ ಆಯಿತು ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇನ್ನೂ ಹೆಚ್ಚು ಟ್ವೆಂಟಿ ಕ್ವಶನ್ಸ್ಗಳೊಂದಿಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಗೊತ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಸಪೋರ್ಟ್ ಅವರ್ ಟೀಮ್